ಗೌರಿಬಿದ್ನೂರಲ್ಲಿ ಒಂದು ರೀತಿ ಶಿವಶಂಕರ ರೆಡ್ಡಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಶಿವಶಂಕರ್ ರೆಡ್ಡಿ ಅನ್ನುವಂತ ಒಂದು ರೀತಿಯಲ್ಲಿ ಇದ್ದಾರೆ ಯಾಕಂತ ಹೇಳಿದ್ರೆ ಕಳೆದ ಐದು ಬಾರಿ ಅವರು ಅಲ್ಲಿ ಗೆದ್ದಿರುವಂತದ್ದು ಒಂದು ಕಡೆ ಸಚಿವರಾಗಿಯೂ ಕೆಲಸ ಮಾಡಿದಾರೆ ಅದೇ ರೀತಿ ಡೆಪ್ಟಿ ಸ್ಪೀಕರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಈ ಬಾರಿ ಕಾರಣಾಂತರಗಳಿಂದ ಸೋಲು ಸೋಲನ್ನು ಕೂಡ ಕಂಡರು ಹೀಗಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಕೂಡ ಪ್ರಬಲ ಆಕಾಂಕ್ಷೆ ಅನ್ನುವಂಥದ್ದನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಹಿಂದೆನೂ ಕೂಡ ಶಿವಶಂಕರ ರೆಡ್ಡಿ ಅವರು ಹೇಳಿದರು ಈಗ ಚರ್ಚೆ ಆಗ್ತಾ ಇರುವಂಥ ಒಂದು ಹೆಸರು ರಕ್ಷಾರಾಮಯ್ಯ ಅವರ ಒಂದು ಹೆಸರು ಸ್ವತಃ ಈಗ ಶಿವಶಂಕರ ರೆಡ್ಡಿ ಅವರೇ ನಮ್ಮ ಜೊತೆ ಇದ್ದರೆ ಸರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಟಿಕೆಟ್ ಅನ್ನು ತಾವು ಕೂಡ ಕೊಡಬೇಕು ಅಂತ ಮನವಿ ಮಾಡಿದರೆ ನಿಮ್ಮ ಮನವಿಗೆ ಸ್ಪಂದಿಸಿದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ನಾನು ಒಬ್ಬನೇ ಅಲ್ಲ ಎಲ್ಲ ಶಾಸಕರು ಮಾಜಿ ಶಾಸಕರು ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಇವತ್ತಿನ ಒಂದು ಸಂದರ್ಭದಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಆಗಬೇಕು ಅಂತಕ್ಕಂಥ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ ಕಾರಣ ಹೆಚ್ಚು ಜನಸಂಖ್ಯೆ ಸುಮಾರು ಏಳು ಲಕ್ಷ ಇರ್ತಕ್ಕಂಥ ವೋಟರ್ಸ್ ಇರ್ತಕ್ಕಂಥದ್ದು ಪಿಯಲ್ಲಿ ಕೂಡ ಒಕ್ಕಲಿಗ ಕೊಟ್ಟಿರೋದ್ರಿಂದ ಅದು ಈ ಕಡೆ ಬ್ಯಾಕ್ವರ್ಡ್ ಆದರೆ ವೋಟ್ ಪೋಲರೈಸೇಷನ್ ಆಗುತ್ತೆ ನಾಳೆ ಕಷ್ಟ ಆಗ್ಬೋದು ಅಂತಕ್ಕಂಥದ್ದು ಗೆಲ್ಲುವ ದೃಷ್ಟಿಯಿಂದ ಎಲ್ಲರೂ ಹೇಳಿದ್ದಾರೆ ಪಕ್ಷವನ್ನು ಉಳಿಸೋ ದೃಷ್ಟಿಯಿಂದ ಹೇಳಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಇವರು ಕೆಲವರೆಲ್ಲ ಪ್ರಚಾರ ಮಾಡಿಕೊಂಡು ಏನೋ ನಾವು ಸಮಾಜ ಸೇವೆ ಅಂತ ಹೇಳ್ತಾರೆ ಅವರು ಸಮಾಜ ಸೇವೆ ಏನು ಅಂತ ಜನಕ್ಕೆ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ನಾನು ಅದನ್ನು ಹೇಳೋಕ್ಕೆ ತಯಾರಿಲ್ಲ ನಾವೆಲ್ಲ ಬಹಳ ವರ್ಷಗಳಿಂದ ಕೂಡ ಪಕ್ಷವನ್ನು ಜಿಲ್ಲೆಯಲ್ಲಿ ಕಟ್ಟಿದಂಥವ್ರು ಚಿಕ್ಕಬಳ್ಳಾಪುರದಲ್ಲಿ ಹಿಂದೆ ಇದೇ ಸುಧಾಕರ್ ಮಂತ್ರಿ ಆಗಿದ್ದಾಗ ಯಾವ ರೀತಿ ತೊಂದರೆ ಕೊಟ್ಟರು ಕಿರುಕುಳ ಕೊಟ್ಟರು ಅವಾಗೆಲ್ಲ ಫೇಸ್ ಮಾಡಿದ್ದು ನಾನು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಮತ್ತು ಅಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರದೀಪ್ ಈಶ್ವರನ್ನ ಕರ್ಕೊಂಬಂದು ನಾನಾಗಲಿ ಸುಧಾಕರ್ ಆಗಲಿ ಮಾಡಿದ್ದೀವಿ ಸುಧಾಕರ್ ಕೂಡ ಹತ್ತು ವರ್ಷ ಪಕ್ಷದಿಂದ ಹೊರಗಿದ್ರು ಅವರನ್ನು ಕೂಡ ಪಕ್ಷಕ್ಕೆ ಕರೆತಂದು ಪಕ್ಷ ಬಲಪಡಿಸ್ಬೇಕು ಅಂತ ಒಪ್ಪಿಸಿ ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ಅಲ್ಲಿ ರಾಹುಲ್ ಗಾಂಧಿನ ಭೇಟಿ ಮಾಡಿಸಿ ಅವರು ಕೂಡ ಪಕ್ಷಕ್ಕೆ ಬಂದರು ಗೆದ್ದರು ಮಂತ್ರಿ ಆದರು ಸೊ ಹಾಗಾಗಿ ಇವತ್ತು ಭಾಳ ಬಲಿಷ್ಠವಾಗಿ ಪಕ್ಷವನ್ನು ಬೆಳೆಸೋದ್ರಲ್ಲಿ ನನ್ನ ಪಾತ್ರ ಕೂಡ ಇದೆ ಹಾಗಾಗಿ ನನಗೆ ಒಂದು ಸ್ಥಳೀಯನಾಗಿ ಮುನ್ನಡೆಸುವಂಥ ಒಂದು ಅನುಭವ ಇದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಡಿ ಅಂತ ನಾನು ಕೇಳಿದ್ದೀನಿ ಸೊ ಎಲ್ಲರೂ ಕೂಡ ಶಾಸಕರು ನನಗೆ ಮತ್ತು ಮೈಲಿಗೆ ಸಪೋರ್ಟ್ ಮಾಡಿದ್ದಾರೆ ಮೈಲಿ ಕಾರಣಾಂತಗಳಿಂದ ಇವತ್ತು ಸ್ಪರ್ಧೆ ಮಾಡೋದಕ್ಕೆ ಹಿಂದೆ ಸರಿದಿದ್ದಾರೆ ಸೊ ಇರೋದ್ರಲ್ಲಿ ನಾನೇ ಅಂತೇಳಿ ನಾನು ಅವರೆಲ್ಲರ ಒಂದು ಅಭಿಪ್ರಾಯದೊಂದಿಗೆ ಒತ್ತಾಯ ಕೇಳ್ತಾ ಇದ್ದೀನಿ ಇನ್ನೂ ಕೂಡ ಅಂತಿಮ ಆಗಿಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಬಹುತೇಕ ಅಂತಿಮ ಬಹುತೇಕ ಅಂತ ಬರ್ತಾ ಇದೆ ಕೊನೆಗೆ ಎ ಸಿ ಸಿಯಿಂದ ಬಿಡುಗಡೆ ಪತ್ರ ಆದಾಗ ಮಾತ್ರ ಅದು ಅಂತಿಮ ಪಟ್ಟಿ ಆಗುತ್ತೆ ನನಗೆ ಇನ್ನೂ ಕೂಡ ಹೋಪ್ಸ್ ಇದೆ ಸರ್ ಸುಬ್ಬಾರೆಡ್ಡಿ ಅವರು ನಿನ್ನೆ ಒಂದು ಪತ್ರ ಬರೆದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ನಾವು ಅವತ್ತು ಜಿಲ್ಲಾ ಕಮಿಟಿಯಲ್ಲಿ ನಿರ್ಧಾರ ಮಾಡಿದಾಗ ಅವರ ಹೆಸರೇ ಇರಲಿಲ್ಲ ಜಿಲ್ಲಾ ಕಮಿಟಿ ಶಿಫಾರಸ್ ಮಾಡದೇ ಇರುವಂತಹ ಒಂದು ಹೆಸರನ್ನು ಯಾವ ರೀತಿಯಾಗಿ ನೀವು ಕನ್ಸಿಡರ್ ಮಾಡ್ತೀರಂತ ನೀವು ಕೂಡ ಆ ಕಮಿಟಿ ಜಿಲ್ಲಾ ಕಮಿಟಿಯಲ್ಲಿ ಇದ್ದಂಥವ್ರು ಅವತ್ತು ಏನು ಬೆಳವಣಿಗೆ ಆಯಿತು ಅದು ನಿಜವಾ ಸುಬ್ಬಾರೆಡ್ಡಿ ಅವರು ಬರೆದಿರುವಂಥ ಒಂದು ಪತ್ರ ನಿಜ ಪತ್ರನೂ ಬರೆದಿದ್ದಾರೆ ಅದ್ರ ಜೊತೆಗೆ ಎಲ್ಲ ಎಮ್ ಎಲ್ ಎಸ್ ಕಾಪಿ ಬೇಕಾದ್ರೆ ಕೊಡ್ತೀನಿ ಎಲ್ಲರೂ ಕೂಡ ಹೇಳಿದ್ದಾರೆ ಯಾವ ಕಾರಣಕ್ಕೂ ಕೂಡ ಅವರು ನಮ್ಮ ಸ್ವಕ್ಷೇತ್ರದವರಲ್ಲ ಅವರಿಗೆ ನಾವು ಅವರದ್ದು ಬಂದು ಕೆಲಸ ಮಾಡಿಲ್ಲ ಅವ್ರದ್ದು ಇರೋದು ಬೆಂಗಳೂರು ನಾರ್ತಲ್ಲಿ ಬೇಕಾದ್ರೆ ಬೆಂಗಳೂರು ನಾರ್ತಲ್ಲಿ ಮಾಡಲಿ ಬೆಂಗಳೂರು ನಾರ್ತಲ್ಲಿ ಅವ್ರು ಕಂಟೆಸ್ಟ್ ಮಾಡಲಿ ಯಾರು ಬೇಡ ಅಂತಾರೆ ಇಲ್ಲಿ ಹೊರಗಡೆ ಬಂದು ಮಾಡೋದಕ್ಕೆ ಇಲ್ಲಿ ಅವ್ರ ಕಷ್ಟ ಆಗುತ್ತೆ ಬೇಡ ಅಂತಕ್ಕಂಥ ಅಭಿಪ್ರಾಯನೇ ಎಲ್ಲರೂ ಹೇಳಿರೋದು ಸರ್ ಒಂದು ವೇಳೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಶಿವಶಂಕರ ರೆಡ್ಡಿ ಅವರ ಮುಂದಿನ ನಡೆ ಏನು ಅಂತ ನಾನು ಆಗಲೇ ಹೇಳಿದ್ದೀನಿ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ ನಾನು ಅವತ್ತು ಸಿ ಎಮ್ಗೆ ಡಿ ಸಿ ಎಮ್ಗೆ ಹೇಳಿ ಬಂದಿದ್ದೀನಿ ಹೊರಗಡೆ ಅವರು ಟಿಕೆಟ್ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಮತ್ತೆ ರಾಜೀನಾಮೆ ಕೊಡ್ತೇನೆ ಸರ್ ರಕ್ಷಾರಾಮೆ ಅವರ ಹೆಸರು ಕಳೆದ ಒಂದು ವರ್ಷದಿಂದಲೂ ಕೂಡ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು ಪ್ರದೀಪ್ ಅವರನ್ನ ತಾವು ರಮೇಶ್ ಕುಮಾರ್ ಸುಧಾಕರ್ ಅವರು ಎಲ್ಲ ಸೇರಿ ಪ್ರದೀಪ್ ಅವರನ್ನ ಬಲವಂತವಾಗಿ ಅಲ್ಲಿ ಅಭ್ಯರ್ಥಿ ಮಾಡಿದ್ದವತ್ತು ಇದೇ ರಕ್ಷಾರಾಮೆ ಅವರು ನಿಂತ್ಕೊಳ್ತಿದ್ದಾಗ ರಕ್ಷಾರಾಮೆ ಅವರು ಅವತ್ತಿಂದಲೂ ಕೂಡ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿದ್ರು ಆ ರೀತಿಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ಕೂಡ ಚುನಾವಣಾ ತಯಾರಿ ನಡೆಸಿದ್ರ ಇಲ್ಲ ಏಕಾಏಕಿ ಈಗ ರೇಸಲ್ಲಿ ಶಿವಶಂಕರ ರೆಡ್ಡಿ ಅವರು ಬಂದ್ರ ಅಂತ ನನಗೇನು ಆ ಥರ ಏನಿಲ್ಲ ಅನುಭವನೇ ನನಗೆ ಹಿನ್ನೆಲೆ ಏನು ಇವರು ಬಂದುಬಿಟ್ಟು ಮೂರು ತಿಂಗಳಿಗೆ ಏನು ನಾಲ್ಕು ಬಿರಿಯಾನಿ ಪಾರ್ಟಿ ಮಾಡಿಬಿಟ್ರೆ ಅದೇನಾ ಸಂಘಟನೆ ಅದು ಸಂಘಟನೆ ಅಲ್ಲ ಅದು ನಮಗೆ ಗೊತ್ತಿದೆ ಸಂಘಟನೆ ಏನು ಅಂತ ನಾನು ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಡೀ ನೆಟ್ವರ್ಕ್ ಎಲ್ಲ ಪಾರ್ಟಿ ನೆಟ್ವರ್ಕನ್ನು ಆ್ಯಕ್ಟಿವ್ ಆಕ್ಟಿವೇಟ್ ಮಾಡುವಂಥ ಶಕ್ತಿ ನನಗಿದೆ ಅನುಭವ ಇದೆ ಇವರು ಇದುವರೆಗೂ ಯಾರನ್ನ ಸಂಪರ್ಕ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅನುಭವ ಬೇಕಾಗ್ತದೆ ಪಾರ್ಲಿಮೆಂಟ್ ಚುನಾವಣೆ ಅಷ್ಟು ಸುಲಭ ಅಲ್ಲ ಬೇರೆ ಬೇರೆ ಕಾರಣಗಳಿಗೆ ಅವ್ರು ಕೇಳ್ತಾ ಇರ್ಬೋದು ಒತ್ತಾಯ ಮಾಡಿರ್ಬೋದು ಆದರೆ ಪರಿಸ್ಥಿತಿ ಅನುಕೂಲವಾಗಿಲ್ಲ ಆ ಕಡೆ ಒಲಿಗ ಕ್ಯಾಂಡಿಡೇಟು ಈ ಕಡೆ ಬ್ಯಾಕ್ವರ್ಡ್ ಆದರೆ ಕಾಂಗ್ರೆಸ್ ಪಾರ್ಟಿಗೆ ಕಷ್ಟ ಆಗುತ್ತೆ ಹಾಗಾದರೆ ಕಾಂಗ್ರೆಸ್ಸಿಂದಲೂ ಕೂಡ ವಕೀಲಿಗ ಕ್ಯಾಂಡಿಡೇಟ್ ಕೊಟ್ಟರೆ ಮಾತ್ರ ಅಲ್ಲಿ ಪೂರಕ ವಾತಾವರಣ ಇದೆ ಅಂತ ಹೇಳ್ತಾರೆ ನೂರಕ್ಕೆ ನೂರು ನೂರಕ್ಕೆ ನೂರು ಅಲ್ಲಿಗ ವಕೀಲಿಗರು ಕೊಟ್ಟಿರೋದ್ರಿಂದ ಇಲ್ಲಿ ಮೇಜರ್ ಕಮ್ಯುನಿಟಿ ಸುಮಾರು ಐವತ್ತು ವರ್ಷದಿಂದ ಒಕ್ಕಲಿರು ಕೊಟ್ಟಿಲ್ಲ ಎಪ್ಪತ್ತೇಳರಲ್ಲಿ ಎಮ್ ಎ ಕೃಷ್ಣಪ್ಪ ಆದಮೇಲೆ ಮತ್ತೆ ವಕೀಲರಿಗೆ ಕೊಟ್ಟಿಲ್ಲ ಸೊ ಅದರಿಂದ ವಕೀಲರ ಸಮುದಾಯದ ಕೂಗು ಇದೆ ನಮಗೊಂದು ಅವಕಾಶ ಕೊಡಿ ಅಂತ ಆ ಸಮುದಾಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅವಕಾಶಗಳಿರೋದರಿಂದ ಒಕ್ಕಲಿಗ ಆ ಕಮ್ಯುನಿಟಿ ಕೊಡಿ ಅದರಲ್ಲಿ ಬೇರೆಯವ್ರು ಕೇಳಿದ್ರೆ ನಾನು ಕೇಳ್ತಾ ಇರಲಿಲ್ಲ ರವಿ ಕೇಳಿದ್ರು ಹಿಂದೆ ಸರಿದ್ರು ಆಮೇಲೆ ನಮ್ಮ ಬಚ್ಚೇಗೌಡರು ಸೊಸೆ ಅವ್ರದ್ದೇ ಹೆಸರು ಬಂತು ಅವ್ರು ಹಿಂದೆ ಸರಿದ್ರು ಸೊ ಉಳಿದಿದ್ದಾನೆ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ರಕ್ಷಾರಾಮ್ಯ ಅವರಿಗೆ ಸಿದ್ದರಾಮಯ್ಯ ಅವರ ಬಲ ಇದೆ ಅನ್ನುವಂಥದ್ದು ಅವರ ಆಪ್ತ ಬಲದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಶಿವಶಂಕರ್ ರೆಡ್ಡಿ ಅವರಿಗೆ ಯಾರ ಬಲ ಇದೆ ಅಂತ ರಾಜ್ಯ ಮಟ್ಟದ ನಾಯಕರು ಆಗಿರ್ಬೋದು ರಾಷ್ಟ್ರ ಮಟ್ಟದ ಆಗಿರ್ಬೋದು ಜೊತೆಗೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ದೆಹಲಿಯಲ್ಲಿ ಭೇಟಿ ಮಾಡಿ ಬಂದ್ರಿ ನೋಡಿ ರಾಜಕಾರಣದಲ್ಲಿ ಮುಖಂಡರ ಬಲ ಬೇಕು ಅದಕ್ಕಿಂತ ಮೊದಲು ಜನಬಲ ಬೇಕು ನಾವು ಜನಬಲದ ಜನಶಕ್ತಿಯಿಂದ ಬಂದಂಥವರು ನಾವೊಂದ್ ವೇಳೆ ಮುಖಂಡರು ಹಾಗೆ ಹೀಗೆ ಮಾಡಿದ್ರು ನಮ್ದೇ ಶಕ್ತಿ ಇದೆ ಆ ಶಕ್ತಿ ಮೇಲೆ ಆತ್ಮವಿಶ್ವಾಸದಿಂದ ಫೈಟ್ ಮಾಡತಕ್ಕಂತ ಒಂದು ಇಚ್ಛಾಶಕ್ತಿ ನಮಗಿದೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಲೀಡರ್ಸ್ ಅಂತ ಗೌರವ ಕೊಡ್ತೀವಿ ಇಲ್ಲ ಅಂತಲ್ಲ ಅವರು ಮಾನ್ಯ ಇದ್ರೆ ನಾವು ಹೇಗೆ ನಮ್ಮ ಸ್ವಾಭಿಮಾನ ಉಳಿಸ್ಕೋಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಸರ್ ನೇರವಾಗಿ ಕೇಳ್ಬಿಡ್ತೀನಿ ಸರ್ ಶಿವಶಂಕರ್ ರೆಡ್ಡಿ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡ್ತಾ ಇದ್ರೆ ಕಾಂಗ್ರೆಸ್ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ಜನ ನಿರ್ಣಯ ಮಾಡ್ತಾರೆ ನಾನು ಹೇಳಿದ್ದೀನಿ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದೀನಿ ಅದ್ರ ಮೇಲೆ ಅವ್ರೇನು ನಿರ್ಧಾರ ಮಾಡ್ತಾರೆ ನೋಡೋಣ ಸಾಯಂಕಾಲದೊಳಗೆ ಥ್ಯಾಂಕ್ ಯು ಸರ್ ಓಕೆ ಇದಿಷ್ಟು ಮಾಜಿ ಡೆಪ್ಟಿ ಸ್ಪೀಕರ್ ಆಗಿರುವಂತಹ ಶಿವಶಂಕರ ರೆಡ್ಡಿ ಅವರು ಹೇಳ್ತಾ ಇರುವಂತಹ ಒಂದು ಮಾತು ನನ್ನ ಜೊತೆ ಜನಪಲ ಇದೆ ಅದು ಅದು ಅಲ್ಲದೆ ನಾನು ಗೌರಿಬಿದ್ನೂರಲ್ಲಿ ಐದು ಬಾರಿ ಶಾಸಕನಾಗಿ ಗೆದ್ದು ಬಂದು ಕೆಲಸ ಮಾಡಿರುವಂತವನು ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಮೂಲ ನಿವಾಸಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದೇ ಸಮುದಾಯ ಇದೆ ಬಿಜೆಪಿಯಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಕೊಟ್ಟಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಅಲ್ಲೂ ಕೂಡ ಅದೇ ಸಮುದಾಯಕ್ಕೆ ಕೊಟ್ರೆ ಗೆಲ್ಲೋದು ಸುಲಭ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ನವೀನ್ ಜೊತೆ ಮಾರುತಿ ಮಾರತಿಪ್ಪಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ